ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತು ಹಣ್ಣುಗಳ ವಿಚಾರವಾಗಿ ಮಾತಾಡುವಾಗ ಬಹಳ ಮುಖ್ಯವಾದಂಥ ಹಣ್ಣು ಯಾವುದಪ್ಪ ಅಂತಂದರೆ ಮಾವಿನ ಹಣ್ಣು. ಹಣ್ಣುಗಳ ರಾಜ ಅಂತಲೇ ಕರೀತಾರೆ ಅದನ್ನು. ಹೂಗಳ ರಾಜ ಯಾವುದು? ಕಮಲದ ಹೂವು ಅಂತ ಕೆಲವರು ಹೇಳ್ತಾರೆ, ಗುಲಾಬಿ ಹೂವು ಅಂತ ಕೆಲವರು ಹೇಳ್ತಾರೆ. ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂಥ ವಿಚಾರ. ಹಣ್ಣುಗಳಲ್ಲಿ ಮ್ಯಾಂಗೋ, ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ. ಈಗ ಮಾವಿನ ಹಣ್ಣಿನ ಸೀಸನ್, ಈಗ ಆ್ಯಕ್ಚುಲಿ ಬೇಸಿಗೆಯಲ್ಲಿ ವಸಂತ ಕಾಲದಲ್ಲಿ ಬರುವಂತಹ ಒಂದು ಫಲ. ಇದಕ್ಕೂ ಕೂಡ ಧಾರ್ಮಿಕ ನೆಲೆಗಟ್ಟಿರ್ತದೆ. ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಪೂಜನೀಯ ಸ್ಥಾನವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಮಾವಿನ ಹಣ್ಣು ಇದು ಯಾವ ವೀರ್ಯವನ್ನು ಹೊಂದಿದೆ, ಇದು ಯಾವ ದೋಷಕ್ಕೆ ಸೂಟೇಬಲ್ ಆಗ್ತದೆ ಅನ್ನೋ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ನೋಡಿ, ಮಾವಿನ ಕಾಯಿಯಾಗಿದ್ದಾಗ ಇದು ಆಮ್ಲರಸವನ್ನು ಹೊಂದಿರ್ತದೆ. ಆಮ್ಲರಸ ಅಂದರೆ ಹುಳಿ ಇರ್ತದೆ. ಹುಳಿ ಇದ್ದಾಗ ಇದು ಶೀತವೀರ್ಯ ದ್ರವ್ಯ. ಹುಳಿ ಇದ್ದಾಗ ಮಾವಿನ ಕಾಯಿ ಇದು ಕಫವನ್ನು ವೃದ್ಧಿ ಮಾಡ್ತದೆ. ಮಾವಿನ ಕಾಯಿ, ಮಾವಿನ ಹಣ್ಣಾದ ಮೇಲೆ, ಸ್ವೀಟ್ ಆದ ಮೇಲೆ, ಸಂಪೂರ್ಣವಾಗಿ ಸಿಹಿ ಆದ ಮೇಲೆ, ಪಕ್ವವಾದ ಮೇಲೆ ಇದಕ್ಕೆ ಮಧುರ ರಸ ಬರ್ತದೆ. ಮಧುರ ರಸ ಇದೆಯಲ್ಲ, ಕಫವನ್ನು ವೃದ್ಧಿ ಮಾಡ್ತದೆ ಮಧುರ ರಸ. ಆದರೂ ಕೂಡ ಇದು ಲೈಟಾಗೆ ಸ್ವಲ್ಪ ಉಷ್ಣವೀರ್ಯ ದ್ರವ್ಯನೇ. ಹಾಗಾಗಿ ಭಾಳಷ್ಟು ಮ್ಯಾಂಗೋವನ್ನು ತಿಂದಾಗ, ಭಾಳಷ್ಟು ಮಾವಿನ ಹಣ್ಣನ್ನು ತಿಂದಾಗ ಕೆಲವರಿಗೆ ಹೀಟ್ ಆಗ್ತದೆ. ಹಾಗಾಗಿ ಹಿತಮಿತವಾಗಿ ತಿಂದಲ್ಲಿ ಏನೂ ತೊಂದರೆ ಇಲ್ಲ. ಈ ಮಾವಿನ ಹಣ್ಣು ವಿಟಮಿನ್ ಎ ರಿಚ್. ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಎಲ್ಲ ರೀತಿಯ ಚರ್ಮ ರೋಗಗಳಲ್ಲಿ ಅನುಕೂಲಕಾರಕ. ಹಲವಾರು ಕಾಯಿಲೆಗಳನ್ನು, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ತೊಂದರೆಗಳನ್ನು ವಿಟಮಿನ್ ಎ ಅಂದರೆ ಮಾವಿನ ಹಣ್ಣನ್ನು ಉಪಯೋಗ ಮಾಡೋದ್ರಿಂದ ನಾವು ಹತೋಟಿಗೆ ತಗೊಳ್ಳಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಟೈಮ್ ವಾಸಿ ಆದ್ರೂ ಆಗಬಹುದು. ಸೊ ಮಾವಿನ ಹಣ್ಣನ್ನು ನಾವು ಸೀಸನಲ್ ಫ್ರೂಟ್ ಅಂತ ನಾವು, ನಮಗೂ ನಿಮಗೂ ಗೊತ್ತಿದೆ. ಹಾಗಾಗಿ ಆಯಾ ಸೀಸನಲ್ಲೇ ಆ ಮಾವಿನ ಹಣ್ಣನ್ನು ಉಪಯೋಗ ಮಾಡಬೇಕು. ಬೇರೆ ಕಾಲದಲ್ಲಿ ಅದನ್ನು ಉಪಯೋಗ ಮಾಡಿದರೆ ಅದು ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರ್ತದೆ. ಸೊ ಮಾವಿನ ಹಣ್ಣನ್ನು ವಸಂತ ಕಾಲದಲ್ಲಿ, ಕೋಗಿಲೆ ಹಾಡ್ತಾ ಇದೆ ಕೇಳ್ತಾ ಇದೆಯಾ, ಕೋಗಿಲೆ ವಸಂತ ಕಾಲದಲ್ಲೇ ಹಾಡೋದು. ಯಾವಾಗ ಮಾವಿನ ಚಿಗುರನ್ನು ತಿಂದಾಗ ಮಾತ್ರ ಆ ಕೋಗಿಲೆಯ ಧ್ವನಿ ಅಷ್ಟು ಇಂಪಾಗ್ತದೆ. ಅದೇ ರೀತಿ ಆ ಒಂದು ಕೋಗಿಲೆಗೆ, ಮಾವಿನ ಚಿಗುರಿಗೆ ಹೆಂಗೆ ಸಂಬಂಧ ಇದೆಯೋ, ವಿಟಮಿನ್ ಎಗೆ, ಮನುಷ್ಯನಿಗೆ, ಮಾವಿನ ಹಣ್ಣಿಗೂ ಸಂಬಂಧ ಇರ್ತದೆ. ಸೊ ನಾವು ಪ್ರಕೃತಿಯ ವಿರುದ್ಧವಾಗಿ ನಡೆಯೋದನ್ನು ಬಿಟ್ಟು ಪ್ರಕೃತಿಯ ಜೊತೆ ಜೊತೆ ನಡೆದಾಗ ಈ ಥರದ ಒಂದು ಮಾಹಿತಿಗಳು ನಮಗೆ ಸಿಗ್ತದೆ. ಅದರ ಪ್ರಕಾರ ನಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಂಡಾಗ ನಾವು ಎಲ್ಲ ಕಾಯಿಲೆಗಳಿಂದ ದೂರ ಇರಬಹುದು, ಬಂದಿರುವಂಥ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಮಾವಿನ ಹಣ್ಣನ್ನು ಈ ಒಂದು ಸಂದರ್ಭದಲ್ಲಿ ಧೈರ್ಯವಾಗಿ ಎಲ್ಲರೂ ಕೂಡ ಉಪಯೋಗ ಮಾಡಬಹುದು. ಆದರೆ ಇದು ಆರ್ಗ್ಯಾನಿಕ್ ಆಗಿರಬೇಕು. ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇಗಳನ್ನು ಉಪಯೋಗ ಮಾಡಿ ಒತ್ತಾಯಪೂರ್ವಕವಾಗಿ ಹಣ್ಣು ಮಾಡಿ, ಕೆಲವೊಂದು ಮಾರುಕಟ್ಟೆಯಲ್ಲಿ ಸಿಗ್ತಾರಂಥ ಹಣ್ಣುಗಳು ಒಳ್ಳೆ ಕಲರ್ ಇರ್ತದೆ, ಅದನ್ನು ತಿಂದು ನೋಡಿದರೆ ಕೆಟ್ಟು ಹುಳಿ ಇರ್ತದೆ, ಆ ಥರದ ಒಂದು ಕೃತಕವಾಗಿ ಮಾಡಿರುವಂತಹ, ಕೃತಕತೆಯನ್ನು ಅಥವಾ ಕೆಮಿಕಲ್ಗಳನ್ನು ಪ್ರಯೋಗ ಮಾಡಿರುವಂತಹ ಹಣ್ಣುಗಳನ್ನು ಪ್ರಯೋಗ ಮಾಡೋದು ಬೇಡ. ಆರ್ಗ್ಯಾನಿಕ್ ಅಂದರೆ ಪ್ರಕೃತಿ ದತ್ತವಾಗಿ ಮಾಗಿರುವಂತಹ, ಪರಿಪಕ್ವವಾಗಿರುವಂತಹ ಹಣ್ಣುಗಳನ್ನು ಉಪಯೋಗ ಮಾಡಿದ್ದೇ ಆದಲ್ಲಿ ವಿಟಮಿನ್ ಎ ಹೇರಳವಾಗಿ ಸಿಕ್ಕು ಕಣ್ಣಿನ ಸಮಸ್ಯೆಗಳು ಕೂಡ ಈ ಮಾವಿನ ಹಣ್ಣಿನಿಂದ ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀವು ಧೈರ್ಯವಾಗಿ ಆರ್ಗ್ಯಾನಿಕ್ ಮಾವಿನ ಹಣ್ಣುಗಳನ್ನು ಉಪಯೋಗ ಮಾಡಬಹುದು. ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಲ್ಲಿ ಎಲ್ಲ ಫ್ರೆಂಡ್ಸಲ್ಲೂ ಶೇರ್ ಮಾಡಿಕೊಳ್ಳಿ. ಅವರು ಕೂಡ ಈ ಒಂದು ಸೀಸನಲ್ ಫ್ರೂಟ್, ಈ ಸೀಸನಲ್ಲಿ ಧೈರ್ಯವಾಗಿ ಎಲ್ಲ ರೀತಿಯ ಮಾವಿನ ಹಣ್ಣುಗಳನ್ನು ಉಪಯೋಗ ಮಾಡಲಿ, ಅದರಿಂದ ಆರೋಗ್ಯವನ್ನು ಸಾಧಿಸಲಿ ಅನ್ನೋದು ನಮ್ಮ ಆಶಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರವಾಗಿ, ಇನ್ನೊಂದು ಸಬ್ಜೆಕ್ಟ್ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.